ನಮಗೆ ಆವಾಗವಾಗ ಗುರು ಅನುಗ್ರಹದಿಂದ ನಮಗೆ ಋಷಿಗಳು ಸಂಪರ್ಕ ಆಗ್ತಾ ಇದ್ರು, ನಮಗೆ ಆಪರ್ಚುನಿಟಿ ಸಿಗ್ತಾ ಇತ್ತು ಅವ್ರ ಹತ್ರ ಅಂದರೆ ಮಾತಾಡೋಕ್ಕೆ ಥ್ರೂ ಅವ್ರ ಗುರು. ಸೊ ಒಂದ್ಸತಿ ಭೋಗರ್ ಅಂತ ಒಬ್ರು ಬಂದರು, ಈಸ್ ಒನ್ ಆಫ್ ದ ಸಿದ್ಧರ್ಸ್, 18 ಸಿದ್ಧರ್ಸ್ನಲ್ಲಿ ಅವರು. ಅವರು ಒಂದು ಸಿಂಪಲ್ ಮೆಥಡ್ ಕೊಟ್ಟರು, ಬೆಳಗ್ಗೆ ಎದ್ದಿದ್ದು ಏನು ಮಾಡಬೇಕು ನೀವು, ಅಲ್ಲೆಲ್ಲ ಒಜ್ಬಿಟ್ರು ಸ್ವಲ್ಪ ರಾ ಜಿಂಜರ್ ಶುಂಠಿ, ರಾ ಶುಂಠಿನ ಕಟ್ ಮಾಡಿಬಿಟ್ಟು ಆ ಸ್ಕಿನ್ ತೆಗೆದ್ಬಿಟ್ಟು ಬಾಯಿನಲ್ಲಿ ಹಾಕ್ಕೊಂಡು ಅಗಲ್ಬಿಟ್ಟು ನೀರು ಕುಡಿದ್ಬಿಡ್ಬೇಕು. ಆಮೇಲೆ ನೀವು ಯಥಾ ಪ್ರಕಾರ ಒಂದು 15 ಮಿನಿಟ್ಸ್ ಆದಮೇಲೆ ಟಿಫಿನ್ ತೊಗೊಂಡು ಹೋಗ್ಬಿಡ್ಬೇಕು. ಮಧ್ಯಾಹ್ನ ಊಟ ಆದಮೇಲೆ ಡ್ರೈ ಶುಂಠಿ ಇದೆ, ಪೌಡ್ರೆ ಸಿಗ್ತದೆ ನಿಮಗೆ ಈಗ, ಅದನ್ನು ಒಂದು ಚಿಟಿಕೆ ಹಾಕ್ಕೋಬೇಕು, ನೀರು ಕುಡಿದ್ಬಿಡ್ಬೇಕು. ರಾತ್ರಿ ಬಂದ್ಬಿಟ್ಟು ಮಲ್ಕೊಳ್ಳುವಾಗ ಏನು ಮಾಡಬೇಕು, ಇದಕ್ಕೆ ಕರಕ್ಕಾಯಿ ಅಂತಾರೆ ತೆಲುಗುನಲ್ಲಿ, ಇದು ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಪೌಡರ್ ಸಿಗ್ತದೆ ಇದು, ಇದನ್ನು ನೈಟ್ ಮಲ್ಕೊಳಕ ಇದನ್ನು ಹಾಕ್ಕೊಂಡು ಮಲ್ಕೋಬೇಕು. ಈ ಥರ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಸಿಸ್ಟಮ್, ಆ್ಯಕ್ಚುಲಿ ಸ್ಟಮಕ್ ಇಸ್ ದ ಪ್ರಾಬ್ಲಮ್, ಅದು ಚೆನ್ನಾಗಿದ್ದರೆ ನೀವು ಹೆಲ್ತ್ ಆಗಿರ್ತೀರ, ನಿಮಗೆ ಯಾವ ಥರ ಡಿಸ್ಕಂಫರ್ಟ್ ಬರೋಲ್ಲ, ಇಂಡೈಜೆಷನ್ ಆಗೋಲ್ಲ. ಸಿಂಪಲ್ ಮೆಥಡ್ ಇದು ಫಾಲೋ ಮಾಡ್ಬೋದೆಲ್ಲ. ಬಟ್ ಇದನ್ನು ಮಾತ್ರ ಬಂದು ಅದು ಶುಂಠಿ ಬಂದು ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ಸ್ವಲ್ಪ ತೊಗೋಬೇಕಂದ್ರೆ ಹೀಟ್ ಬಾಡಿಗೆ, ಅದು ನೀವು ನೋಡ್ಕೊಂಡು ಅದನ್ನು ತೊಗೋಬೇಕು. ಬಟ್ ಇದು ಬಂದ್ಬಿಟ್ಟು ಆಫ್ಟರ್ ಸಮ್ ಏಜ್ ಓನ್ಲಿ ತೊಗೋಬೇಕು, ಆಫ್ಟರ್ 50 ಇಯರ್ಸ್, ಬಿಕಾಸ್ ದಿಸ್ ವಿಲ್ ಹ್ಯಾವ್ ಎ ನೆಗೆಟಿವ್ ಎಫೆಕ್ಟ್ ಆನ್ ಯುವರ್ ರಿಪ್ರೊಡಕ್ಷನ್ ಸಿಸ್ಟಮ್. ಸರ್, ಇನ್ನೊಂದು ಪ್ರಶ್ನೆ ಇತ್ತು. ಈಗ ಹಾವುಗಳನ್ನ ಅಕಸ್ಮಾತ್ ಸಾಯಿಸ್ತೀವಿ, ಕಾಡು ಪ್ರಾಣಿಗಳನ್ನ ಸಾಯಿಸ್ತೀವಿ, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾವೆ ಅಂತ, ಅದರಿಂದ ಕರ್ಮಗಳು ಬರುತ್ತೆ ಅಂತ ನಾವು ಮಾತಾಡಿದೀವಿ. ಆದರೆ ಎನಿ ಆಕ್ಷನ್ ಇಸ್ ಎ ಕರ್ಮ, ಓಕೆ, ವೆದರ್ ಗುಡ್ ಆರ್ ಬ್ಯಾಡ್. ಈಗ ನಮ್ಮ ರಕ್ಷಣೆಗೆ ನಾವು ಮಾಡ್ಕೊಳ್ಳೋದು, ಅದು ಕರ್ಮ ಬರುತ್ತಾ? ಇಲ್ಲ, ಬರಲ್ಲ ರಕ್ಷಣೆ. ಈಗ ಅದ ನಾವು ಕಾಪಾಡ್ಕೋಬೇಕು, ಅದಕ್ಕೆ ಹೇಳೋದು ಆ ಕಾನ್ಶಿಯಸ್ ಇರಬೇಕು, ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ. ನಾ ಇದು ಅಟ್ಯಾಕ್ ಮಾಡುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ರು, ನಾವು ಅದನ್ನ ಅಪೋಸ್ ಮಾಡ್ಬೋದು. ಸೊ ಹಿ ವಿಲ್ ಟೇಕ್ ದಟ್ ಕರ್ಮ, ನಮ್ಗೆ ಅಂಟಲ್ಲ. ಅದಕ್ಕೆ ಆ ಕಾನ್ಶಿಯಸ್ನೆಸ್ ಇರಬೇಕು ಅನ್ನೋದು, ಅದೊಂದಿದ್ರೆ ಯು ವಿಲ್ ಬಿ ಸೇಫ್ ಫ್ರಮ್ ದಿಸ್ ಕರ್ಮ ಅಟ್ಯಾಕಿಂಗ್ ಯು ಆರ್ ಗೆಟಿಂಗ್ ಅಟ್ಯಾಚ್ ಟು ಯು. ಬಟ್ ಬೇಕಂತ ಮಾಡಿದ್ರೆ ಶ್ರೀ ಕೃಷ್ಣ ಅರ್ಪಣೆ ಹೇಳ್ಬಿಟ್ಟು ಅದು ತಪ್ಪು, ಅದು ಇನ್ಅಡ್ವಾಂಟೇಜ್ಲಿ ನೀವು ಹೋಗ್ತೀರಾ, ಯಾವುದೋ ಪ್ರಾಣಿ ಬಂದು ನಿಮ್ಮ ಮೇಲೆ ಬರ್ತದೆ, ಆವಾಗ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು. ಬಟ್ ಸ್ನೇಕ್ನೆಲ್ಲ ಸಾಯಿಸೋದು ಅದು ತಪ್ಪು, ಅದು ಸಿ ದೇ ಡೋಂಟ್ ಕಮ್ ಅಂಡ್ ಟ್ರೈ ಟು ಅಟ್ಯಾಕ್ ಯು, ಇಟ್ ಗೋಸ್, ನೀವು ಅವ್ರ ಅಡ್ಡದಾರಿನಲ್ಲಿ ಹೋದ್ರೆ ಅವ್ರು ಅದನ್ನ ಇದು ಮಾಡ್ತಾರೆ. ಅದ ನೀವು ಯು ಆಕ್ಯುಪೈಡ್ ದೇರ್ ಪ್ಲೇಸ್, ದಟ್ ಈಸ್ ದ ಪ್ರಾಬ್ಲಮ್. ಇವಾಗ ಅದಕ್ಕೆಲ್ಲ ಅದಕ್ಕೆ ಏನ್ ಮಾಡ್ಬೇಕು, ನೀವು ಇರ್ತಾರಲ್ಲ ಅವ್ರು ಬಂದು ತಗೊಂಡೋಗಿ ಬಿಟ್ಬಿಡ್ತಾರ, ಕರೆದ್ರೆ ಅವ್ರು ಬರ್ತಾರ. ಅವರು ಶಕುನಗಳು ಇದ್ರಲ್ಲಿ ಈಗ ಪ್ರಾಣಿಗಳಲ್ಲಿ ಮಾತಾಡೋದಾದ್ರೆ ನಿಜನಾ ಸರ್? ಅದು ನಾ ಮ್ಯಾನ್ ಮೇಡ್ ಶಕುನಗಳು ಸರ್, ಅದು ಈಗ ಬೆಕ್ಕು ನೋಡಿದ್ರೆ ಅಯ್ಯೋ ಬೆಕ್ಕು ಪಾರ್ಟಿಗೆ ಅದು ಹೋಗ್ತದೆ, ಅದು ನೀವು ಬರ್ತೀರಾ ಅಂತ ನೋಡ್ಕೊಂಡು ಬರ್ತದೆ. ಅದು ಹೇಳಿ, ಈಗ ಅಲ್ಲಿ ಮೇಲಿಂದ ಬೀಳ್ತದೆ ಮೈ ಮೇಲೆ, ಅಲ್ಲಿ ಇಲ್ಲಿ ಬಿದ್ರೆ ನೆಗೆಟಿವ್ ಆಗ್ಬಿಡುತ್ತೆ, ಈ ತರ ಆಗ್ಬಿಡುತ್ತೆ ಅಂತ ಎಲ್ಲ ವಿಷಯ ಮಾಡ್ತಾರೆ. ಇನ್ನ ಕಾಗೆ ಮನೆ ಒಳಗಡೆ ಬರಬಾರ್ದು, ಕಾಗೆ ಮಾತ್ರ ಒಳಗಡೆ ಬರಬಾರ್ದು, ಕಾಗೆ ನಿಮ್ಮನ್ನ ಸ್ಪರ್ಶ ಮಾಡ್ಕೊಂಡು ಹೋಗ್ಬಾರ್ದು. ದಟ್ ಈಸ್ ಅನ್ ಇಂಡಿಕೇಶನ್ ದಟ್ ಭಗವಾನ್ ಸನಿ ಇಸ್ ಗೋಯಿಂಗ್ ಟು ಹ್ಯಾವ್ ಲವ್ ವಿತ್ ಯು. ಗೌಡ ನೋಡಿದ್ರೆ ಇಟ್ ಇಸ್ ಆಸ್ಪಿಷಿಯಸ್, ಭಗವಂತನ ಒಂದು ಅನುಗ್ರಹ ನಿಮ್ಗೆ. ಹಾ, ಇದು ಹಸು ಬಂದ್ರೆ ಮುಂದ್ಗಡೆ ಇಟ್ ಇಸ್ ಅನ್ ಆಸ್ಪಿಷಿಯಸ್. ಇದು ಅದರ ಅರ್ಥ ಯಾವ ದೇವತೆಗಳು ಯಾವ ಪ್ರಾಣಿಗಳನ್ನ ಯೂಸ್ ಮಾಡ್ತಾ ಇದಾರೆ ಆ ದೇವತೆಗಳು. ಇವಾಗ ಗೂಬೆ ನೋಡಿದ್ರೆ ಕೆಲವರು ಹಸುನಂದ್ರೆ ಇಲ್ಲ, ಗೂಬೆ ಬಂದ್ಬಿಟ್ಟು ಇಟ್ ಇಸ್ ಸಾಕ್ಷಾತ್ ವಾಹನ ಆಫ್ ಮಹಾಲಕ್ಷ್ಮಿ ಅಲ್ವಾ. ಮಹಾಲಕ್ಷ್ಮಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಒನ್ಸ್ ಲೈಫ್. ಆ ತಾಯಿ ಇದ್ರೆ ನೀವು ಚೆನ್ನಾಗಿರ್ತೀರ. ಸಾಕಲ್ಲ, ಬಟ್ ನೋಡಿದ್ರೆ ನೋಡಿದ್ರೆ ನಮಸ್ಕಾರ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ರೇರ್ ಅದು ಸಿಕ್ಕೋದು ನಿಮ್ಗೆ ದರ್ಶನ, ಅಷ್ಟು ಈಸಿಯಾಗಿ ಸಿಕ್ಕಲ್ಲ ಗೂಬೆ ನಿಮ್ಗೆ. ನೋಡಿದ್ರೆ ತಾಯಿಗೆ ನಮಸ್ಕಾರ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಗೆ ಅನುಗ್ರಹ, ಧನ ಅನುಗ್ರಹ ಆಗ್ತದೆ. ಶಕುನಗಳು ಈ ತರ ಇದೆ, ಯಾವ ಪ್ರಾಣಿಗಳ ಮೇಲೆ ಅಂದ್ರೆ ಪುರಾಣಗಳು ಏನೋ ಬರ್ದಿರ್ತೀರ ಅದ್ರ ಮೇಲೆ ಡಿಪೆಂಡ್. ಪುರಾಣಗಳು ಆತರ ಎಲ್ಲೂ ಬರ್ದಿಲ್ಲ, ನೀವು
18 ಪುರಾಣಗಳಲ್ಲಿ ಹೋದ್ರೆ ಅದ್ನಲ್ಲಿ ಈ ತರ ಬೆಕ್ಕು ಹೋಯ್ತು ನಾಯಿ ಹೋಯ್ತು ಅಂತ ಎಲ್ಲೂ ಇಲ್ಲ. ಸಾಮಾನ್ಯವಾಗಿ ನನ್ಗೆ ಗೊತ್ತಿರಂಗ ಇಲ್ಲಪ್ಪ. ವಾಹನಗಳ ಬಗ್ಗೆ ಹೇಳಿದ್ದಾರೆ. ನಾವಾಗಿ ಇದನ್ನ ಅನ್ನೆಸೆಸರಿ ಆಗಿ ಕ್ರಿಯೇಟ್ ಮಾಡ್ಕೊಂಡು ಯಾವ್ದೋ ಒಂದ್ ಇನ್ಸ್ಟೆನ್ಸ್ ಯಾವ್ದೋ ಕಾಲದ ಆಗಿರ್ಬೇಕು ಅದನ್ನ ಹಂಗೆ ಅದನ್ನ ಸ್ಟಾರ್ಟೆಡ್ ಅಡ್ವರ್ಟೈಸ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಅದು ಯಾರಿಗೋ ಒಬ್ರಿಗೆ ಆಗಿದ್ದು ಅದು ಅಡ್ವರ್ಟೈಸ್ ಮಾಡ್ಬಿಟ್ಟಿದ್ದಾರೆ. ಅದೇ ಅವ್ರು ಹೋಗುವಾಗ ಬೆಕ್ಕು ಹೋಗಿದೆ ಆ ಕಾರ್ಯ ಆಗಿಲ್ಲ, ಸೊ ಅವ್ರಿಗೆ ಮಾನಸಿಕವಾಗಿ ಅದು ಒಂದು ಇಟ್ಕೊಂಡ್ ಬಿಟ್ಟಿದೆ. ಸೊ ಅದನ್ನ ಅವ್ರು ಪ್ರಚಾರ ಮಾಡ್ಬಿಡ್ತಾರೆ ಅಷ್ಟೇ. ಬೇರೆ ಮಂಗಳವಾರ ಮಾಡಬಾರದು ಅಂತ ಹೇಳೋದು, ಏ ಮಂಗಳವಾರ ಶ್ರೇಷ್ಠವಾದ ದಿವಸ. ಮಂಗಳ ಅಂದ್ರೆ ಏನು, ಇಟ್ ಈಸ್ ಆಸ್ಪಿಷಿಯಸ್ ತಾಯಿ ದಿವಸ. ಅದು ಏನ್ ಮಾಡ್ತೇನೆ ಆ ದಿವಸ ಮಂಗಳವಾಗಿರ್ತದೆ. ಎಲ್ಲ ಉಲ್ಟಾ ಮಾಡಿದ್ದಾರೆ ಮಂಗಳವಾರ. ಆ ಹೆಸರೇ ಹೇಳ್ತಿದೆ ಮಂಗಳವಾರ ಅಂತ. ಕೆಲವೊಂದೆಲ್ಲ ಫಾಲೋ ಮಾಡ್ತಾ ಇದಾರಲ್ಲ, ಇದು ಸರಿನಾ ಅಲ್ಲ? ಅದು ನೀವ್ ನೀವಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು. ಸನಾತನ ಧರ್ಮದಲ್ಲಿ ಈ ತರ ಯಾವ್ದು ಹೇಳಿಲ್ಲ. ಅಲ್ಲ ಇದು ಏನಾಗಿದೆ ಅಂದ್ರೆ, ಸಪೋಸ್ ಒಂದು ವ್ಯಕ್ತಿ ಓದಿರೋ ವ್ಯಕ್ತಿ ಒಂದು ಪಂಡಿತ ಸ್ಕಾಲರ್ ಅವ್ರಿಗೆ ಏನೋ ಒಂದು ಅನುಭವ ಆಗಿರ್ತದೆ, ಅದನ್ನ ಅವರು ಅದನ್ನೇ ಪ್ರಚಾರ ಮಾಡ್ಬಿಟ್ಟಿರ್ತಾರೆ. ಸೊ ಅವರಿಂದ ಅವ್ರ ಫಾಲೋವರ್ಸ್ ಫಾಲೋ ಮಾಡ್ತಾರೆ, ಅದು ಸ್ಪ್ರೆಡ್ ಆಗುತ್ತೆ ಆ ತರ. ಋಷಿಗಳು ಏನ್ ಹೇಳಿದಾರೋ ಅದು ಪರ್ಫೆಕ್ಟ್ 100% ಸತ್ಯ. ಅದನ್ನ ನೋಡಿಕೊಂಡು ನಾವು ಆಚರಿಸಿದ್ರೆ ಇಟ್ ಈಸ್ ಗುಡ್ ಫಾರ್ ಅಸ್. ಈಗ ಒಂದೊಂದು ಊರಲ್ಲೂ ಒಂದೊಂದು ದೇವಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲ ಆ ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ಒಂದೊಂದು ಊರಿನಲ್ಲಿ ಗ್ರಾಮ ದೇವತೆ ಅಂತ ಇದ್ರು. ದೇ ಆರ್ ಆಲ್ ಸ್ಪಾರ್ಕ್ಸ್ ಆಫ್ ಡಿವೈನ್ ಮದರ್ ಆದಿಶಕ್ತಿ. ಶಿ ಈಸ್ ದ ಗಾರ್ಡಿಯನ್ ಆಫ್ ದಟ್ ವಿಲೇಜ್. ಶಿ ವಾಸ್ ಪ್ರೊಟೆಕ್ಟಿಂಗ್ ಆಕ್ಚುಲಿ ಆ ಕಾಲದಲ್ಲಿ ಅದು ಆಕ್ಚುಲ್ ನಡೀತಾ ಇತ್ತು. ಈಗ ಓವರ್ ಪೀರಿಯಡ್ ಆಫ್ ಟೈಮ್ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಅದನ್ನೆಲ್ಲ. ಸೊ ದೇ ಹ್ಯಾವ್ ರಿಲಿಂಕ್ವಿಸ್ಟ್ ಅಂಡ್ ಅದು ಒಂಥರ ಇದಾಗ್ಬಿಟ್ಟಿದೆ. ಅದನ್ನ ಯಾರು ಕಮರ್ಷಿಯಲೈಸ್ ಮಾಡ್ಬಿಟ್ಟಿದ್ದಾರೆ, ಕೆಲವು ಕಡೆ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಆ ಕಾಲದಲ್ಲಿ ಆಕೆ ಕಾಪಾಡ್ತಾ ಇದ್ರು, ಕರೆಕ್ಟ್ ಆಗಿ ರಾತ್ರಿ ಆದ್ರೆ ಆಕೆ ಸಂಚಾರ ಹೋಗ್ತಾ ಇದ್ರು ಆ ಗ್ರಾಮ ಇದು ಫುಲ್ಲು. ಅದು ಸತ್ಯ, ಆ ಕಾಲದಲ್ಲಿ ಸತ್ಯ ಆಯ್ತು, ಧರ್ಮ ಆಯ್ತು, ಇಟ್ ವಾಸ್ ಪ್ರಿವೇಲಿಂಗ್. ಆ ತಾಯಿ ಇದ್ರು ಈ ಕಾಲದಲ್ಲಿ ದೇ ಆರ್ ಫರ್ಗಾಟನ್, ಸೊ ಶಿ ಆಲ್ಸೋ ಇಸ್ ಫರ್ಗಾಟನ್. ಅಂದ್ರೆ ನಾನು ನೋಡಿದಂಗೆ ಕೆಲವೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ, ಒಂದು ಸಣ್ಣ ಸಣ್ಣ ಕಲ್ಲುಗಳನ್ನ ಇಟ್ಬಿಟ್ಟು ಇದೇ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಅವ್ರವ್ರ ಇದು ದೇರ್ ಮೇ ಬಿ ಸೋ ಮೆನಿ ರೀಸನ್ಸ್ ಫಾರ್ ದಿಸ್. ಅಕ್ವೈರಿಂಗ್ ಆಫ್ ದ ಲ್ಯಾಂಡ್, ಏನೋ ಪೊಲಿಟಿಕಲ್ ಏನೇನೋ ಅರ್ಥ ಇರ್ತದೆ ಈ ಕಾಲದಲ್ಲಿ. ಆ ಕಾಲದಲ್ಲ ಇಟ್ ವಾಸ್ ಡನ್ ಬೈ ದ ರಿಷೀಸ್ ಗುರುಗಳು. ಈಗಲೂ ರಿಷೀಸ್ ಸಿಗ್ತಾರೆ, ಖಂಡಿತ ಸಿಗ್ತಾರೆ, ಎಲ್ಲ ಕಡೆ ಇದ್ದಾರೆ ಅವರು. ಸ್ಪಿರಿಚುವಲ್ ಪರ್ಸನಾಲಿಟಿ ಸಿಗ್ತಾರೆ. ನೋಡಿ ನಮ್ದು ವಿ ಆರ್ ಇನ್ ದ ಮೆಟೀರಿಯಲ್ ಪ್ಲೇನ್, ಫಿಸಿಕಲ್ ಪ್ಲೇನ್, ನಮ್ಗಿಂತ ಮೇಲೆ ಒಂದು ಇದೆ ಸ್ಪಿರಿಚುವಲ್ ಪ್ಲೇನ್ ಅಂತ. ಅದು ಇಟ್ ಈಸ್ ಎ ಡಿಫ್ರೆಂಟ್ ಲೋಕ ಅದು. ಅದ್ರಲ್ಲಿ ನೀವು ಎಷ್ಟೋ ಸ್ಪಿರಿಚುವಲ್ ಪರ್ಸನಾಲಿಟೀಸ್ ಎಲ್ಲರೂ ನೋಡ್ಬೋದು. ಬಾಬಾಜಿ ನೋಡ್ಬೋದು, ಶಿರಡಿ ಸಾಯಿಬಾಬಾ, ಸತ್ಯ ಸಾಯಿಬಾಬಾ, ಆ ಥರ ಎಲ್ಲ ಡಿವಿನಿಟೀಸ್ನ ನೋಡ್ಬೋದು. ಋಷಿಗಳು ಸ್ಪಿರಿಚುವಲ್ ಪ್ಲೇನ್ ಎಲ್ಲ ನೋಡ್ಬೋದು, ಅವ್ರನ್ನ ಸಂಪರ್ಕ ಮಾಡ್ಬೋದು. ಬಟ್ ಅದಕ್ಕೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ನಿಮ್ಮನ್ನು.